ವೀಕ್ಷಕರೇ, ಇಂದು ಉಡುಪಿ ಜಿಲ್ಲಾ ಪ್ರಥಮ ದರ್ಜೆ ನ್ಯಾಯಾಲಯ ಕನ್ನಡ ಸುದ್ದಿವಾಹಿನಿ ಮಾಲೀಕ ಜಿಎಂ ಕುಮಾರ್ ಅಲಿಯಾಸ್ ಮುನೀಂದ್ರ ಕುಮಾರ್, ವಾಹಿನಿ ನಿರೂಪಕ ಶೇಷಕೃಷ್ಣ ಭಟ್ ಮತ್ತು ಸ್ಥಳೀಯ ವರದಿಗಾರ ಭರತ್ ರಾಜ್ ಅವರನ್ನು ಮಾನನಷ್ಟ ಮೊಕದ್ದಮೆ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ 500 ಮತ್ತು 501 ಅಡಿಯಲ್ಲಿ ಆರೋಪಿಗಳೆಂದು ತೀರ್ಪು ನೀಡಿದೆ. ಈ ತೀರ್ಪು ಕನ್ನಡ ಪತ್ರಿಕೋದ್ಯಮಕ್ಕೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಪ್ರಕರಣ ಏನು? ಇದು ಕನ್ನಡ ಪತ್ರಿಕೋದ್ಯಮಕ್ಕೆ ಯಾವ ರೀತಿ ಕಪ್ಪು ಮಸೆ ಬೆಳೆಯುತ್ತಿದೆ ಎಂದು ನೋಡೋಣ ಬನ್ನಿ. ತನ್ನನ್ನು ತಾನು ಸುದ್ದಿವಾಹಿನಿ ಎಂದು ಕರೆಸಿಕೊಂಡ ಬಿಟಿವಿ ಹಣದಾಸೆಗಾಗಿ ಮತ್ತು ಖ್ಯಾತಿಗಾಗಿ ನಕಲಿ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿತ್ತು. ಇದರ ಬಗ್ಗೆ ಕೆಲ ತಕರಾರುಗಳು ಬಂದರೂ ಸಹ ಅವುಗಳನ್ನು ಅಲ್ಲಿಯೇ ಹತ್ತಿಕ್ಕಿ ಅರ್ಥವಿಲ್ಲದ ಪತ್ರಿಕೋದ್ಯಮವನ್ನು ನಡೆಸುತ್ತಿದ್ದರು. ಮೂಲಗಳ ಪ್ರಕಾರ ಇಂದಿಗೆ 6 ವರ್ಷಗಳ ಹಿಂದೆ ಸರ್ಕಾರಿ ಅಧಿಕಾರಿ ಕಿಶನ್ ಹೆಗ್ಡೆ ಅವರ ವ್ಯಕ್ತಿತ್ವವನ್ನು ಸಲ್ಲದ ರೀತಿಯಲ್ಲಿ ಪ್ರಸಾರ ಮಾಡಿ ಉದ್ದೇಶಪೂರ್ವಕವಾಗಿ ಮಾನಹಾನಿ ಮಾಡಲು ಪ್ರಯತ್ನಿಸಿದರು. ಇದನ್ನು ಖಂಡಿಸಿ ಕಿಶನ್ ಹೆಗ್ಡೆ ನ್ಯಾಯಾಲಯದ ಮೊರೆ ಹೋಗಿ ಸ್ಥಳೀಯ ವಾಹಿನಿ ಬಿಟಿವಿ ಪ್ರಸಾರ ಮಾಡಿದ ಕಾರ್ಯಕ್ರಮ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಈ ಪ್ರಕರಣವನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನ್ಯಾಯಮೂರ್ತಿಗಳು ಇಂದು ಏಪ್ರಿಲ್ 19ಕ್ಕೆ ವಾಹಿನಿ ಮಾಲೀಕ ಜಿಎಂ ಕುಮಾರ್ ಅಲಿಯಾಸ್ ಮುನೀಂದ್ರ ಕುಮಾರ್, ವಾಹಿನಿ ನಿರೂಪಕ ಶೇಷಕೃಷ್ಣ ಭಟ್ ಮತ್ತು ಸ್ಥಳೀಯ ವರದಿಗಾರ ಭರತ್ ರಾಜ್ ಅವರನ್ನು ಮಾನನಷ್ಟ ಮೊಕದ್ದಮೆ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ 500 ಮತ್ತು 501 ಅಡಿಯಲ್ಲಿ ಆರೋಪಿಗಳೆಂದು ತೀರ್ಪು ನೀಡಿದೆ. ಅಲ್ಲದೆ ಸಾರ್ವಜನಿಕ ಅಧಿಕಾರಿಗಳ ವಿರುದ್ಧ ಮಾನನಷ್ಟ ಮತ್ತು ಮಾನಹಾನಿಕರ ವಿಷಯದ ಬಗ್ಗೆ ನಕಲಿ ಸುದ್ದಿ ಬರೆಯುವುದು ಹಾಗೂ ಪ್ರಸಾರ ಮಾಡುವುದರ ವಿರುದ್ಧ ಆರೋಪಿಗೆ 2 ವರ್ಷ ಜೈಲು ಶಿಕ್ಷೆ ಮತ್ತು 10,000 ದಂಡ ನೀಡುವುದಾಗಿ ತೀರ್ಪಿನಲ್ಲಿ ತಿಳಿಸಿದೆ. ಇದನ್ನು ಪಾಲಿಸದೇ ಹೋದಲ್ಲಿ ಹೆಚ್ಚುವರಿಯಾಗಿ 6 ತಿಂಗಳು ಜೈಲು ಶಿಕ್ಷೆ ಅನುಭವಿಸಬೇಕಾಗಿದೆ ಎಂದು ಎಚ್ಚರಿಕೆ ನೀಡಿದೆ. ಮಾಧ್ಯಮ ಸಂಸ್ಥೆಗಳು ನೈತಿಕ ಮತ್ತು ವೃತ್ತಿಪರ ಮಾನದಂಡಗಳಿಗೆ ಬದ್ಧವಾಗಿರಬೇಕು ಮತ್ತು ಮಾಹಿತಿ ಪ್ರಸಾರ ಮಾಡುವ ಮೊದಲು ತಮ್ಮ ವರದಿಯ ನಿಖರತೆ ಪರಿಶೀಲಿಸುವ ಅಗತ್ಯವಿದೆ. ಇತ್ತೀಚಿನ ವರ್ಷಗಳಲ್ಲಿ ನಕಲಿ ಸುದ್ದಿ ಮತ್ತು ತಪ್ಪು ಮಾಹಿತಿ ಪ್ರಸರಣ ಜಾಗತಿಕವಾದ ಪ್ರಮುಖ ಕಾಳಜಿಯಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಸುದ್ದಿ ಮಾಧ್ಯಮಗಳು ಇಂತಹ ಸೂಕ್ಷ್ಮವಾದ ಅಂಶಗಳ ಬಗ್ಗೆ ಗಮನಹರಿಸಬೇಕೆಂದು ಕೋರ್ಟ್ ತೀರ್ಪಿನಲ್ಲಿ ತಿಳಿಸಿದೆ. ಉಡುಪಿ ಜಿಲ್ಲಾ ಪ್ರಥಮ ದರ್ಜೆ ನ್ಯಾಯಾಲಯ ತೀರ್ಪನ್ನು ಸ್ವಾಗತಿಸಿದ ಕೃಷ್ಣ ಹೆಗಡೆ, ಸುದ್ದಿ ಮಾಧ್ಯಮಗಳು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಬೇಕೆ ಹೊರತು ಉದ್ದೇಶಪೂರ್ವಕವಾಗಿ ಜನರ ಮಾನಹಾನಿ ಮಾಡಲು ಅಲ್ಲ ಎಂದು ಕಿಡಿಕಾರಿದರು. ಪತ್ರಿಕೋದ್ಯಮ ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗ. ಕೇವಲ ಹಣದಾಸೆಗಾಗಿ ಮುಕ್ತ ಪತ್ರಿಕೋದ್ಯಮವನ್ನು ಹಾಳು ಮಾಡಲು ಹೊರಟಿರುವ ನಿಮ್ಮಿಂದ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿರುವ ಸುದ್ದಿ ಮಾಧ್ಯಮಗಳಿಗೆ ಕೆಟ್ಟ ಹೆಸರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ತೀರ್ಪು ಹೊರಬರುತ್ತಿದ್ದಂತೆ ಜನಸಾಮಾನ್ಯರಿಂದ ಮಿಶ್ರ ಪ್ರತಿಕ್ರಿಯೆ ದೊರಕಿದೆ. ಕೆಲವರು ಪತ್ರಿಕೋದ್ಯಮದಲ್ಲಿ ಜವಾಬ್ದಾರಿಯನ್ನು ಪ್ರಶ್ನಿಸಿದರೆ ಇನ್ನೂ ಕೆಲವರು ಸುದ್ದಿ ಮಾಧ್ಯಮಗಳ ಮೇಲಿನ ವಿಶ್ವಾಸದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ಸ್ಥಳೀಯ ಸುದ್ದಿಯಾಗದೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸದ್ದುಂಟು ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ವಾರ್ತಾ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತಿದೆ ಎಂದು ಕಾದು ನೋಡಬೇಕು. ಮೂಲಗಳ ಪ್ರಕಾರ ಮಾನಹಾನಿಗಾಗಿ ಬಿಟಿವಿ, ಕನ್ನಡ ಸುದ್ದಿ ವಾಹಿನಿ ಮಾಲೀಕ, ನಿರೂಪಕ ಮತ್ತು ವರದಿಗಾರರ ವಿರುದ್ಧ ತೀರ್ಪು ಭಾರತದ ಪತ್ರಿಕೋದ್ಯಮ ಮೇಲೆ ಪರಿಣಾಮ ಬೀರಿದೆ. ಕೆಲವರು ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರೆ ಇತರರು ಪತ್ರಿಕೋದ್ಯಮದ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಯನ್ನು ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ಈ ತೀರ್ಪು ದೇಶದ ಸುದ್ದಿವಾಹಿನಿಗಳು ಮತ್ತು ಪತ್ರಕರ್ತರ ಕಾರ್ಯನಿರ್ವಹಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಎಂದು ಕಾದು ನೋಡಬೇಕು. ಪತ್ರಕರ್ತರನ್ನು ಸಮಾಜದ ಶಿಕ್ಷಕರೆಂದು ಕರೆಯುತ್ತಾರೆ. ಸಮಾಜದ ತೊಡಕುಗಳನ್ನು ಬಿಡಿಸಿ ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಪತ್ರಕರ್ತರ ಪಾತ್ರ ಮುಖ್ಯವಾದದ್ದು. ಆದರೆ ಪತ್ರಕರ್ತರೇ ಹಣದಾಸೆಗಾಗಿ ಕೆಟ್ಟ ಹಾದಿ ಹಿಡಿದರೆ ಸಮಾಜವು ಕೂಡ ಅವರನ್ನು ಹಿಂಬಾಲಿಸಬೇಕಾಗುತ್ತದೆ. ಪತ್ರಿಕೋದ್ಯಮ ಕೇವಲ ಉದ್ಯಮವಲ್ಲ, ಅದು ಸಮಾಜ ಕಟ್ಟುವಂತಹ ಕೆಲಸ. ಎಲ್ಲ ಪತ್ರಕರ್ತರು ತಮ್ಮ ಭೌತಿಕ ಆಸೆಗಳನ್ನು ಬದಿಗಿಟ್ಟು ಸೇವೆ ಸಲ್ಲಿಸಿದರೆ ಪ್ರಜಾಪ್ರಭುತ್ವದ ಮೂಲ ಉದ್ದೇಶವನ್ನು ಸಾಧಿಸಬಹುದು.